ಕೆಲವೇ ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ ಎಫ್ ಟು ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಈಗಾಗಲೇ ಎಫ್ ಟು ಸಿನಿಮಾದ ಟಿಕೆಟ್ಸ್ ಗಳು ಆಲ್ಮೋಸ್ಟ್ ಆಲ್ ಸೋಲ್ಡ್ ಔಟ್ ಕೂಡ ಆಗಿದೆ ಒಂದೆರಡು ದಿನಗಳ ತನಕ ಟಿಕೆಟ್ ಇಲ್ಲ ಅನ್ನುವ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ ಇದರ ಬೆನ್ನಲ್ಲೇ ಕೆಜಿಎಫ್ ನ ಫ್ಯಾನ್ಸ್ ಯಶ್ ಫ್ಯಾನ್ಸ್ ಎಲ್ಲರೂ ಕೂಡ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ ವಿಶ್ವಾದ್ಯಂತ ಎಫ್ ಅಬ್ಬರಕ್ಕೆ ಕೆಲವೇ ಗಂಟೆಗಳು ಬಾಕಿ ಇಂದು ಮಧ್ಯರಾತ್ರಿಯಿಂದಲೇ ಎಫ್ ಆರ್ಭಟ ಶುರು ಕೆಜಿಎಫ್ ಪಾರ್ಟ್ ಟು ಮಹಾದರ್ಶನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಏಪ್ರಿಲ್ ಹದಿನಾಲ್ಕಕ್ಕೆ ಕೆಜಿಎಫ್ ಸಿನಿಮಾ ವಿಶ್ವದಾದ್ಯಂತ ಎಪ್ಪತ್ತು ದೇಶಗಳಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ಐದು ಭಾಷೆಯಲ್ಲಿ ದರ್ಶನ ಕೊಡಲು ಬರ್ತಾ ಇದೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಪಾರ್ಟ್ ಟು ಕೆಜಿಎಫ್ ಅನ್ನೋ ಚಿನ್ನದ ಗಣಿಯಲ್ಲಿ ಅದೆಷ್ಟು ಚಿನ್ನ ಆಗದು ತೆಗೆದರೋ ಲೆಕ್ಕ ಇಲ್ಲ ಈಗಾಗಲೇ ಚಿತ್ರದ ಆಡಿಯೋ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಹಾಗೂ ಡಿಜಿಟಲ್ ಹಕ್ಕು ಸ್ಯಾಟಲೈಟ್ ಹಕ್ಕು ಸೇರಿ ಭಾರಿ ಈ ಮೊತ್ತದ ಹಣವನ್ನ ಜೆಬಿಗಿಳಿಸಿದೆ ಕೆಜಿಎಫ್ ಓಟಕ್ಕೆ ಬಾಲಿವುಡ್ನಿಂದ ಹಾಲಿವುಡ್ ವರೆಗೆ ತಂಡ ಹೊಡೆದಿದ್ದಾರೆ ಹಿಂದಿಯಲ್ಲಂತೂ ದಾಖಲೆ ಮಟ್ಟಕ್ಕೆ ಟಿಕೆಟ್ ಸೇಲ್ ಆಗಿದೆ ಸ್ಯಾಂಡಲ್ವುಡ್ನಲ್ಲಂತೂ ಜಾತ್ರೆಯೇ ಆಗ್ತಾ ಇದೆ ಇಷ್ಟು ಹೈಪ್ ಕ್ರಿಯೇಟ್ ಮಾಡಿರುವ ಕೆಜಿಎಫ್ ಬೆಂಗಳೂರಿನಲ್ಲಿ ಬುಧವಾರ ಮಧ್ಯರಾತ್ರಿಯಿಂದಲೇ ದರ್ಶನ ಕೊಡ್ತಾ ಇದೆ ಬೆಂಗಳೂರಿನ ಐದು ಥಿಯೇಟರ್ಗಳಲ್ಲಿ ಮಧ್ಯರಾತ್ರಿ ಒಂದಕ್ಕೆ ರಿಲೀಸ್ ಆಗ್ತಾ ಇದೆ ಬೆಂಗಳೂರಿನ ಗೌಡನಪಾಳ್ಯದ ಶ್ರೀನಿವಾಸ ಚಿತ್ರಮಂದಿರ ಸದಾಶಿವನಗರದ ಕಾವೇರಿ ಥಿಯೇಟರ್ ಎಂಜಿ ರಸ್ತೆಯ ಶಂಕರ್ನಾಗ ಥಿಯೇಟರ್ ಸಂಗಮ್ ಮತ್ತು ಲಾಲ್ಬಾಗ್ ರಸ್ತೆಯ ಊರ್ವಶಿ ಚಿತ್ರಮಂದಿರದಲ್ಲಿ ಭಾಯ್ ದರ್ಶನ ಕೊಡಲಿದ್ದಾರೆ ಕೆಲವು ಥಿಯೇಟರ್ಗಳಲ್ಲಿ ಒಂದೇ ದಿನದಲ್ಲಿ ಎಂಟು ಶೋಗಳು ಕೆಜಿಎಫ್ ಪ್ರದರ್ಶನ ಆಗ್ತಾ ಇದೆ ಇದುವೇ ದಾಖಲೆ ಕನ್ನಡ ಫಿಲಂ ಇಂಡಸ್ಟಿಯ ಪ್ಯಾನ್ ಇಂಡಿಯಾ ಚಿತ್ರ ಮೊದಲ ಸರಣಿಯ ಕೆಜಿಎಫ್ ರಿಲೀಸ್ ಮೂರೇ ದಿನಕ್ಕೆ ನೂರು ಕೋಟಿ ಕಲೆಕ್ಷನ್ ಮಾಡಿತ್ತು ಇದೇ ಖ್ಯಾತಿಯ ಆಧಾರದ ಮೇಲೆ ಕೆಜಿಎಫ್ ಟು ಬಹಳ ನಿರೀಕ್ಷೆ ಹುಟ್ಟಿಸಿದೆ ಅಂದಹಾಗೆ ಇದೀಗ ಪ್ಯಾನ್ ಇಂಡಿಯಾ ಮೂವಿ ಕೆಜಿಎಫ್ ಚಾಪ್ಟರ್ ಟು ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದ್ದು ಈಗಾಗಲೇ ಬಿರುಗಾಳಿ ಎಬ್ಬಿಸಿದೆ ಇನ್ನು ಥಿಯೇಟರ್ಗಳಲ್ಲಿ ಈಗಾಗಲೇ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಆನ್ಲೈನ್ನಲ್ಲೂ ಬುಕ್ಕಿಂಗ್ ಭರಾಟೆ ಜೋರಾಗಿದೆ ಆನ್ಲೈನ್ ಜಗತ್ತಲ್ಲಿ ಕೆ ಜಿ ಎಫ್ ಟಿಕೆಟ್ಗಳು ಯಾವ ಥರ ಸೋಲ್ಡ್ ಔಟ್ ಆಗ್ತಾ ಇದ್ದಾವೆ ಎಷ್ಟು ಥಿಯೇಟರ್ಗಳಲ್ಲಿ ಎಷ್ಟು ಶೋಗಳು ನಡೀತಾ ಇದೆ ಟಿಕೆಟ್ ರೇಟ್ ಏನಿದೆ ಇದ್ರೆಲ್ಲದರ ಬಗ್ಗೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಮತ್ತು ಅರ್ಲಿ ಮಾರ್ನಿಂಗ್ ಶೋಸ್ ಎಲ್ಲೆಲ್ಲಿ ನಡೀತಾ ಇದೆ ಅದ್ರ ಜೊತೆಗೆ ಟಿಕೆಟ್ ರೇಟ್ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ ನನಗೆ ಬೆಂಗಳೂರಿನ ಬೇರೆಲ್ಲ ಯಾವ್ಯಾವ ಥಿಯೇಟರ್ಗಳಲ್ಲಿ ಯಾವ ಯಾವ ರೀತಿ ಇದೆ ಫೀಲಿಂಗ್ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಬುಕ್ ಮೈ ಶೋಲಿ ಇದನ್ನು ಚೆಕ್ ಮಾಡುವಂಥ ಒಂದು ಕೆಲಸ ನಾನು ನಿಮಗೆ ಮಾಡ್ತಾಯಿದ್ದೀನಿ ಎಲ್ಲ ಬಹುತೇಕವಾಗಿ ಬೆಳಗಿನ ಜಾವ ಶೋಗಳು ಓಪನ್ ಆಗ್ತಾ ಇದ್ದಾವೆ ಆಲ್ಮೋಸ್ಟ್ ಅಲ್ಲ ಬೆಳಗ್ಗಿನ ಶೋಗಳು ಏನಿದಾವೆ ಈ ಎಲ್ಲ ಶೋಗಳ ಟಿಕೆಟ್ಗಳು ಈಗ ಆಲ್ರೆಡಿ ಸೋಲ್ಡ್ ಔಟ್ ಆಗಿರುವಂಥದ್ದು ಒಂಬತ್ತುವರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಈ ನಂತರದ ಶೋಗಳೇನಿದಾವೆ ಇದು ಆಲ್ರೆಡಿ ಫಾಸ್ಟ್ ಇರುವಂಥದ್ದು ಕೆ ಜಿ ಎಫ್ ಹವ ಯಾವ ಥರ ಇದೆ ಅಂತಂದರೆ ಅದು ಟಿಕೆಟ್ ರೇಟ್ಗಳು ಡಬಲ್ ಆಗಿದೆ ಅಂತ ಹೇಳ್ಬೋದು ಐನೂರು ನಾನ್ನೂರು ಇನ್ನೂರೈವತ್ತು ರೂಪಾಯಿ ಟಾಫ್ ಅಡ್ಮಿಷನ್ ಎಷ್ಟೇ ಇಟ್ಟಿದ್ರೂ ಕೂಡ ಥಿಯೇಟ್ರಿಗೆ ಜನ ಬರ್ತಾರೆ ಅನ್ನೋವಂಥದ್ದು ಕೆ ಜಿ ಎಫ್ ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದೆ ಭಾಳಷ್ಟು ಜನರಿಗೆ ಆಲ್ರೆಡಿ ಟಿಕೆಟ್ಗೋಸ್ಕರ ಕಾಯ್ತಾ ಇದ್ದಾರೆ ಬರೀ ಬೆಂಗಳೂರಿನಲ್ಲಿ ಮಾತ್ರವಲ್ಲ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಕೆಜಿಎಫ್ ವಿಶೇಷ ಪ್ರದರ್ಶನ ಏರ್ಪಡಿಸಲಾಗಿದೆ ಎಲ್ಲಾ ಕಡೆ ಕೆಜಿಎಫ್ ಜಪ್ಪ ಜೋರಾಗಿದೆ ಎಲ್ಲ ಹಬ್ಬ ಒಟ್ಟೊಟ್ಟಿಗೆ ಬಂದಷ್ಟು ಫ್ಯಾನ್ಸ್ಗೆ ಖುಷಿಯಾಗಿದೆ ಕೆಜಿಎಫ್ ಇದು ಕನ್ನಡದ ಕೂಸು ಈ ಕೂಸನ್ನ ನೋಡಿ ಖುಷಿ ಪಡಲು ವಿಶ್ವದ ಸಿನಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅನ್ನೋದು ನಮ್ಮ ಹೆಮ್ಮೆ ಆದಷ್ಟು ಬೇಗ ಟಿಕೆಟ್ ಹುಡುಕಿ ಸೀಟ್ ಕನ್ಫರ್ಮ್ ಮಾಡ್ಕೊಳ್ಳಿ ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ